ಅವತಾರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು, ಫಾರೆಸ್ಟ್ ಗಾರ್ಡ್ ರವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಇದೀಗ ನನ್ನ ಫಸ್ಟ್ ಸಿನಿಮಾ ಆ್ಯಸ್ ಅ ಲೀಡಾಗೂ ಮಾಡ್ತಾ ಇದ್ದೆ ಆ್ಯಂಡ್ ಡೈರೆಕ್ಷನ್ನು ಮಾಡ್ತಾ ಇದ್ದೆ. ಸೊ ಇದಕ್ಕೆಲ್ಲ ಇವತ್ತಿಗೆ ಮಾಧ್ಯಮದವ್ರು ನೀವೆಲ್ಲ ಬಂದಿದ್ರಿ, ಎಲ್ರಿಗೂ ಥ್ಯಾಂಕ್ ಯು. ಹಿಂಗೆ ನಿಮ್ಮದೆಲ್ಲ ಸಪೋರ್ಟ್ ಇದೀನು ಫಸ್ಟ್ ಸ್ಟೇಜ್ ನಮ್ದು. ನೀವು ಥ್ರೂ ಔಟ್ ಸಿನಿಮಾ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಟೆಕ್ನಿಷಿಯನ್ಸ್ ಟೀಮು ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ನಡೆಯೋದು ಪೂರ್ತಿ ಇಲ್ಲಿ ಕುಂದಾಪುರ ಸುತ್ತಮುತ್ತದ ಊರಲ್ಲಿ ನಡೆಯುತ್ತೆ ಸಿನಿಮಾ. ಕಾಮಿಡಿ ಡ್ರಾಮಾ ಸಬ್ಜೆಕ್ಟ್ ಒಂದು, ಅದರಲ್ಲಿ ಒಂದು ಸಣ್ಣದು ಅಂದರೆ ನಾರ್ಮಲ್ ಫ್ಯಾಮಿಲಿ ಡ್ರಾಮಾ ಸಬ್ಜೆಕ್ಟ್, ಅದರಲ್ಲಿ ಒಂದು ಸಣ್ಣ ಯೂನಿಕ್ ಒಂದು ವಿಷಯ ಟಾಪಿಕ್ ಇದೆ, ಅದು ಆಮೇಲೆ ಲೇಟರ್ ಆನ್ ಹೇಳುವ ಅಂತ ಅಂದ್ಕೊಂಡಿದ್ದೆ ಅರ್ಲಿ ಸ್ಟೇಜ್ ಆಗುತ್ತೆ ಅಂತೇಳಿ. ಅದನ್ನು ಬಿಟ್ಟರೆ ನಮ್ಮ ಇದರ ಟೆಕ್ನಿಷಿಯನ್ ಆಗಿ ಗುರುಪ್ರಸಾದ್ ನರ್ನಾಡ್ ಅಂತೇಳಿ ಹೇಳಿ ಡಿ ಒ ಪಿ ಮಾಡ್ತಾ ಇದ್ದಾರೆ. ಮತ್ತು ಯಾರು ಭರತ್ ಮಧುಸೂದನನ್ ಅಂತೇಳಿ ಹೇಳಿ ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ರವಿ ಸರ್ ಜೊತೆ ಅವರು ಆಲ್ಮೋಸ್ಟ್ ಒಂದು ಐದು ಥರದ ಸಿನಿಮಾ ಕೆಲಸ ಮಾಡಿದ್ರು ಅನಿಸುತ್ತೆ. ಆಲ್ಮೋಸ್ಟ್ ಥ್ರೂ ಔಟ್ ಒಂದು 7-8 ವರ್ಷದಿಂದ ರವಿ ಸರ್ ಜೊತೆಗೆ ಅಸೋಸಿಯೇಟ್ ಆಗಿ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಫಸ್ಟ್ ಟೈಮ್ ಅವ್ರದ್ದೊಂದು ಲೀಡ್ ಆಗಿ ಭರತ್ ಮಧುಸೂದನ್ ಅಂತೇಳಿ ಅವರು ಲೀಡ್ ಮ್ಯೂಸಿಕ್ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದನ್ನು ಬಿಟ್ಟರೆ ನವೀನ್ ಶೆಟ್ಟಿ ಅಂತ ಎಡಿಟ್ರು, ಅವರು ಸುಮಾರು ಸಿನಿಮಾಗಳಿಗೆ ಆನ್ಲೈನ್ ಎಡಿಟಿಂಗ್ ಮಾಡಿದರು. ಇದು ಫಸ್ಟ್ ಇಂಡಿಪೆಂಡೆಂಟ್ ಸಿನಿಮಾ ಅವ್ರದ್ದು. ದೀಪಕ್ ರೈ ಅವರು ಒಂದು ಪಾತ್ರ ಮಾಡ್ತಿದ್ದಾರೆ. ಒಂದು ಸಿನಿಮಾ ಮುಂಚೆ ಮಾಡಿದರು, ಒಂದು 4 ವರ್ಷದ ಹಿಂದೆ ಹಫ್ತಾ ಅಂತ ಒಂದು ಸಿನಿಮಾ ಮಾಡಿದರು. ಇದೀಗ ಅವ್ರದ್ದು ಸೆಕೆಂಡ್ನೇ ಪ್ರೊಡಕ್ಷನ್, 2nd ಪ್ರೊಡಕ್ಷನ್ ಸಿನಿಮಾ. ಸಾರಿ, ನಂದು ಆರ್ಟಿಸ್ಟ್ಗಳದ್ದೆಲ್ಲ ಲಿಸ್ಟ್ ನಾನು ಪೋಸ್ಟಲ್ಲಿ ಬಿಡ್ತೆ, ನನಗೆ ಸುಮಾರು ಜನ ಹೆಸರಿಗೆ ಸಡನ್ ನಂಗೆ ನೆನಪಿಗೆ ಗೊತ್ತಿಲ್ಲ. ಇದು ನಾನು ಫಸ್ಟ್ ಪ್ರೆಸ್ ಮೀಟ್, ಅದಕ್ಕೋಸ್ಕರ ಫುಲ್ ನರ್ವಸ್ ನಾರಾಯಣ ಆಗಿದ್ದೀನಿ ನಾನೀಗ. ಹೀರೋಯಿನ್ ಇನ್ನೂ ಸೆಲೆಕ್ಟ್ ಆಗ್ಬೇಕಷ್ಟೇ, ಆಗಿದೆ ಫೈನಲೈಸ್ ಆಗ್ಬೇಕು, ಅರ್ಜೆಂಟ್ ಇಲ್ಲ ಅಂತ. ನಾವು ಲಾಸ್ಟ್ ಮೂಮೆಂಟ್ ಹೀರೋಯಿನ್ ಪೋರ್ಷನ್ಗೆ ಹೋಗಿದ್ದೀವಿ ನಾವು ಲಾಸ್ಟ್ ಮೂಮೆಂಟಿಗೆ, ಮತ್ತಿಲ್ಲ ಅವ್ರು ಡೇಟಿಗೆ ಆಯ್ಕೆ ಆಗ್ಲಿ ಅಂತ ನಾವು. ಗಾಡ್ ಪ್ರಾಮಿಸ್, ಪ್ರೇಮ ಕಥೆ ಅಲ್ಲ, ಫ್ಯಾಮಿಲಿ ಡ್ರಾಮಾ, ಹಾಸ್ಯ ಆಧಾರಿತ ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಸಂಬಂಧಗಳ ನಡುವೆ ನಡೆಯೋ ಕತೆ. ಮೈತ್ರಿ ಪ್ರೊಡಕ್ಷನ್ಸ್ ಅಂತೇಳಿ ಬ್ಯಾನರ್, ಮೈತ್ರಿ ಮಂಜುನಾಥ್, ಕೆ ಎಚ್ ಮಂಜುನಾಥ್ ಅಂತ ಅವರು. ಸೊ ಅವರು ಪ್ರೊಡ್ಯೂಸರ್. ಆಡಿಷನ್ ಕುಂದಾಪುರದಲ್ಲಿ ಮಾಡಿದ್ವಿ, ಒಂದು 100-150 ಜನ ಕುಂದಾಪುರ ಆಡಿಷನ್ ಇದು ಮಾಡಿದ್ರು, ಅದರಲ್ಲಿ ಒಂದು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಮಾಡಿದ್ವಿ, ಒಂದು 900 ಜನ ಚಿಲ್ಲರೆ ಬಂದಿದ್ರು, ಅದರಲ್ಲೂ ಒಂದಿಷ್ಟು ಜನರನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೇನು ಅದ್ರದ್ದು ಅಪ್ಡೇಟ್ಸು ಬಿಡ್ತೀವಿ ಆನ್ಲೈನಲ್ಲಿ, ಆನ್ ಬೋರ್ಡಿಂಗ್ ಪೋಸ್ಟರ್ ಮುಖಾಂತರ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಅಂದರೆ ನನಗೆ ರವಿ ಸರ್ ನನ್ನ ಗುರುಗಳು. ನಾನು ಇಂಡಸ್ಟ್ರಿ ಅಂದರೆ ನನಗೊಂದು ಪ್ರಾಪರ್ ವೇ ಅಂತ ಇಂಡಸ್ಟ್ರಿ ಟಚ್ ಸಿಕ್ಕಿದ್ದು ನನಗೆ ರವಿ ಸರ್ ಟೀಮ್ ಸೇರಿದ ಮೇಲೆ. ಅಲ್ಲಿ ತನಕ ನಾನು ಇಲ್ಲಿ, ಯಾಕಂದ್ರೆ ಒಂದು ಸಿನಿಮಾ ಮಾಡೋದ್ರಿಂದ ಎಷ್ಟೋ ಕಲಾವಿದರ ಭವಿಷ್ಯ ಅದರಿಂದ ನಿರ್ಧಾರ ಆಗುತ್ತೆ. ಅದ್ರ ಜೊತೆಗೆ ಒಂದು ಹೋಪ್, ಆ ಹೋಪು ಎಲ್ಲರಿಗೂ ಸಿಗಲಿ ಅಂತ. ಯಾಕಂದರೆ ಎಲ್ಲ ನಾನು ಎಕ್ಸ್ಪೆಷಲಿ ನಮ್ಮ ಕರಾವಳಿ ಏನು ಹೇಳಿದ್ರೆ ಬರೇ ದುಡಿಮೆ ಒಂದೇ ನಮಗೆ ಇಲ್ಲಿ ಕಲಾವಿದರುಗಳದ್ದು ರಾಶಿ ಇದ್ದಾರೆ. ಅವ್ರು ಯಾರಿಗೊಂದು ಪ್ಲಾಟ್ಫಾರ್ಮ್ ಅಂತ ಸಿಗ್ತಾ ಇಲ್ಲ, ಅಲ್ಲೆಲ್ಲಿ ಅವ್ರ ಒಂದೊಂದು ಸಿನಿಮಾಗಳು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಇದಕ್ಕೆ ಸಿನಿಮಾಗಳಾದ್ರೆ ಮಾತ್ರ ಅವ್ರಿಗೊಂದು ಭವಿಷ್ಯ ಕಟ್ಕೊಂಬಂದು ದಾರಿ ಆಗ್ತದೆ. ಸೊ ಆ ನಿಟ್ಟಲ್ಲಿ ನಮ್ಮ ಜೊತೆಗೆ ಬಂದವ್ರು ಎಲ್ಲರಿಗೂ ನಾವು ಎಲ್ಲ ಕೆಲಸಗಳನ್ನು ಕಲೀರಿ ಅಂತ ಹೇಳ್ತೀವಿ. ಇವತ್ತಿನ ತನಕ ಇವರೆಲ್ಲರೂ ಒಂದು ಇವತ್ತಿಗೆ ಒಂದು ಸ್ಟ್ಯಾಂಡಾಗಿ ನಿಂತಿರೋ ಹೇಳಿದ್ರೆ ಅವ್ರವ್ರವ್ರನ್ನ ತಿದ್ಕೊಂಡು ಅದರಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಅವ್ರಿಗೆ ಬಪ್ಪುಕಾಯ್ತದೆ. ಇದೇ ರೀತಿ ಎಲ್ಲರೂ ಆಯಲಿ, ಎಲ್ಲರೂ ಎಲ್ಲ ವಿಭಾಗವನ್ನು ಕಲೀಲಿ. ಇವ್ರ ಥರವೇ ಒಂದು 100-100 ಸಿನಿಮಾಗಳು ನಮ್ಮ ಭಾಗದಲ್ಲಿ ಆಯಲಿ. ಒಂದು ಸಿನಿಮಾದಿಂದ ಎಷ್ಟೋ ಜನರದ್ದು ಹೊಟ್ಟೆಪಾಡು ನಡೆಯುತ್ತೆ, ಬದುಕು ಕಟ್ಟತ್ತೆ. ಸೊ ಇದಕ್ಕೊಂದು ಇವ್ರು ದಾರಿ ಕೊಟ್ಟದಕ್ಕೆ ತುಂಬ ಖುಷಿ ಆಯಿತು. ಅದು ನಮ್ಮ ಜೊತೆಗೆ ಬಂದು ಇನ್ನೊಂದು ಸಿನಿಮಾ ಮಾಡ್ತಿರೋದು, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಸಮೃದ್ಧಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರ ಎಲ್ಲ ಟೀಮಿನವರಿಗೂ. ಯಾಕಂದರೆ ಇದು ಒಬ್ಬರಿಂದ ಆಗುವಂಥದ್ದಲ್ಲ, ಒಬ್ಬ ಹೊರಟ್ರೆ ಸಾಧನೆ ಸಾಸಿವೆ ಎಷ್ಟಂತೆ, ಜೊತೆ ಕೂಡಿ ಹೊರಟ್ರೆ ಸಾಧನೆ ಸಮುದ್ರದಂತೆ. ಸೊ ಹಾಗಾಗಿ ಆ ಸಮುದ್ರದ ಸಾಧನೆ ಇವ್ರದ್ದು ಆಗಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ದೇವರು ಒಳ್ಳೆಯದು. ನಮಸ್ತೆ, ಇಲ್ಲಿ ಮೈತ್ರಿ ಮಂಜುನಾಥ್ ಅಂತ. ಫಸ್ಟ್ ಫಿಲಮ್ ನಂದು ಪ್ರೊಡಕ್ಷನ್ ಬಂದ್ಬಿಟ್ಟು ಹಫ್ತಾ ಮೂವಿ ಮಾಡಿ ರಿಲೀಸ್ ಮಾಡಿದ್ದೀರಿ. ಆ ಮೂವಿ ಒಳ್ಳೆ ಸಕ್ಸಸ್ ಕಂಡಿದೆ. ಈಗ ನಂದು ಈ ಮೂವಿ ಬಂದ್ಬಿಟ್ಟು 2nd ಪ್ರೊಡಕ್ಷನ್, ಸೆಕೆಂಡ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ. ಸಿ ಪ್ರೊಡಕ್ಷನ್ ಮಾಡೋದು ಸೆಕೆಂಡ್ ಪ್ರೊಡಕ್ಷನ್ ಏನಕ್ಕೆ ಅಂದರೆ ಇದು ತುಂಬ ಒಳ್ಳೆ ಸ್ಕ್ರಿಪ್ಟ್ ಇರೋದ್ರಿಂದ ಈ ಮೂವಿಗೆ ನಾನು ನಿರ್ಮಾಣ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು.
ಪ್ಲಸ್ ಇದ್ರ ಜೊತೆಗೆ ನಮ್ಮ ಟೀಮಲ್ಲಿ ಏನು ವರ್ಕರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಅದರಿಂದಾಗಿ ಇದಕ್ಕೆ ನಿರ್ಮಾಣ ಮಾಡಬೇಕಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಜೆಟ್ ಹೇಳಲೇಬೇಕಾ? 3+ 3+. ಸೂಚನ್ ಶೆಟ್ಟಿ ಅವರು ನನಗೆ ಮಿನಿಮಮ್ ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ಅವರು ಮಾರ್ಕೆಟಿಂಗ್ ಮಾಡ್ತಿದ್ರು ಫಸ್ಟು, ಅಂದರೆ ಈ ಫಿಲಮ್ ಪ್ರೊಡಕ್ಷನ್ಸ್ದು ಮಾರ್ಕೆಟಿಂಗ್ ಮಾಡ್ತಿದ್ರು. ಆಗಲಿಂದ ನಮ್ಮ ಪ್ರೊಡಕ್ಷನ್ಸ್ಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನಂತರ ಅವ್ರ ಕನಸು ಏನಿತ್ತು ಅಂದರೆ ಮೊದಲು ಬ್ಯಾಂಗ್ಳೂರ್ ಬಂದಾಗ ಅವರು ಏನೋ ಹೀರೋ ಆಗಬೇಕಂತ ತುಂಬ ಟ್ರೈ ಮಾಡಿದ್ರಂತೆ. ಟ್ರೈ ಮಾಡಿದಾಗ ಕೆಲವೊಂದು ನಾನು ಅವ್ರ ಹತ್ರ ಮಾತಾಡುವಾಗ ಒಂದು ವರ್ತ್ ಅನಿಸ್ತು, ಯಾಕಂದರೆ ಈಸ್ ಕೇಪಬಲ್ ಅಂತ ಅನಿಸ್ತು. ಅವರು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಯಾಕಂದರೆ ಬ್ಯಾಂಗ್ಳೂರೆಲ್ಲ ಹ್ಯಾಂಡಲ್ ಮಾಡೋದಕ್ಕಿಂತ ಕುಂದಾಪುರ ಅವರೇ ಒಂದು ಅವ್ರದೇ ಊರಾಗಿರೋದ್ರಿಂದ ಈ ಸಬ್ಜೆಕ್ಟು ಇಲ್ಲಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಅದರಿಂದ ಅವ್ರಿಗೆ ಕಂಪ್ಲೀಟ್ ಸಬ್ಜೆಕ್ಟ್ ಇದ್ರ ಬಗ್ಗೆ ಗೊತ್ತಿದ್ದು ಈ ಮಾಡೋದಕ್ಕೆ ಕುಂದಾಪುರೇ ಬೆಸ್ಟ್ ಲೊಕೇಶನ್ ಅಂತ ಚೂಸ್ ಮಾಡಿ ನಾವು ಇಲ್ಲೇ ಕಂಪ್ಲೀಟ್ 30-35 ಡೇಸ್ ಶೂಟ್ ಏನಿದೆ ಅದನ್ನು ಕಂಪ್ಲೀಟ್ ಇಲ್ಲೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ಆಮೇಲೆ ಒಳ್ಳೆ ಬಜೆಟಲ್ಲೇ ಮೂವಿ ಮಾಡ್ತಾ ಇದ್ದೀರಿ, ಮತ್ತು ಪ್ರೊಡಕ್ಷನ್ ವೈಸು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಇದರಲ್ಲಿ ಎಲ್ಲ ಕೋ ಆ್ಯಕ್ಟ್ರಸ್ ಬಂದ್ಬಿಟ್ಟು ಎಲ್ಲ ನೋನ್ ಫೇಸಸ್ಸೇ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಸಿನಿಮಾ ಅಂದರೆ ಎಲ್ಲ ಹೊಸಬ್ರು ಬಂದರೆ ರನ್ ಆಗಲ್ಲ ಅಂತಾರೆ, ಬಟ್ ಅದೆಲ್ಲ ಕಾನ್ಸೆಪ್ಟ್ ತಪ್ಪು. ಒಳ್ಳೆ ಕತೆ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಎಂಥ ಫಿಲಮ್ ಆಗಲಿ ಎಂಥ ಪ್ರೊಡಕ್ಷನಿಂದ ಬಂದಿರಲಿ ಒಳ್ಳೆ ರೀಚ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ, ಅದೇ ಬೇಕಾಗಿರೋದು. ಪ್ರೊಡಕ್ಷನ್ ಮಾಡೋದು ದೊಡ್ಡದಲ್ಲ, ಒಳ್ಳೆ ಮೂವಿನ ಜನದ ಮುಂದೆ ತಂದುಬಿಟ್ರೆ ಅವರಾಗರೋ ನೋಡ್ತಾರೆ, ಇಷ್ಟಪಡ್ತಾರೆ, ಪ್ರೊಡಕ್ಷನು ನಿಲ್ಲುತ್ತೆ, ಡೈರೆಕ್ಟ್ರು ಗೆಲ್ತಾರೆ, ಮತ್ತು ಅದ್ರ ಜೊತೆಲಿರೋ ಆ್ಯಕ್ಟ್ರೆಸ್ಗೂ ಒಳ್ಳೆ ಒಂದು ಚಾನ್ಸ್ ಸಿಗುತ್ತೆ, ಮುಂದಕ್ಕೆ ಬೇರೆ ಫಿಲ್ಮ್ಸ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅಷ್ಟು ಮಾಡ್ತಾ ಇದ್ದೆ ಅಂದಾಗ ನನಗೆ ಆಶ್ಚರ್ಯನೇ ಆಗಲಿಲ್ಲ, ಯಾಕಂದರೆ ಅವನು ಯಾವುದೇ ಕೆಲಸ ಇವತ್ತವರೆಗೂ ಶುರು ಮಾಡಿರೋದನ್ನು ಯಾವುದನ್ನು ಅರ್ಧಕ್ಕೆ ಬಿಟ್ಟಿಲ್ಲ. ಹೊಸದಾಗಿ ಏನೇನು ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಂಡಿದ್ದಾನೆ ಅದೆಲ್ಲವನ್ನು ತುಂಬ ಅದ್ಭುತವಾಗಿ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಈ ಸಿನಿಮಾನು ನಾನು ಮಾಡ್ತೀನಿ ಅಣ್ಣ, ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಖುಷಿ ಆಯ್ತು ನನಗೆ. ಒಂದೇ ಒಂದು ಕಿವಿ ಮಾತು ಅವನಿಗೇನಂದರೆ, ಆ್ಯಕ್ಟಿಂಗ್ ಡೈರೆಕ್ಷನ್ ಎರಡೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿರುವಂಥ ಟೆಕ್ನಿಷಿಯನ್ಸ್ ಎಲ್ಲರೂ ಹೊಸಬರು, ಎಲ್ಲರೂ ಪ್ರಥಮ ಬಾರಿಗೆ ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಫಸ್ಟ್ ಟೈಮರ್ಸ್ ಆಗಿರೋದ್ರಿಂದ ಎಲ್ಲರೂ ಜೊತೆ ಸೇರಿ ಒಂದು ಅದ್ಭುತ ತಂಡವಾಗಿ ಹೊರಗೆ ಬರಲಿ ಅನ್ನೋದು ನನ್ನ ಆಸೆ. ನಿರ್ಮಾಪಕರು ಕೂಡ ಹೇಳ್ತಿದ್ರು, ಈಗ ಏನು ಬಡ್ಜೆಟನ್ನು ಖರ್ಚು ಮಾಡ್ತಾ ಇದ್ದೀವಿ ಅದನ್ನು ಅದ್ಧೂರಿಯಾಗೇ ಸಿನಿಮಾ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯಾದ ಒಂದು ಹಿಡಿತ ಇಟ್ಕೊಂಡು ಬಡ್ಜೆಟ್ ಇಷ್ಟೇ ಹಾಕೋದು ಅಷ್ಟೇ ಹಾಕೋದು ಅನ್ನೋದು ಆ ಥರದ್ದು ಯಾವುದೋ ಕಾನ್ಸೆಪ್ಟ್ ಇಲ್ಲದೆ ಒಂದು ಅದ್ಭುತವಾದ ಬಡ್ಜೆಟನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ. ಸೂಚನ ಆ್ಯಕ್ಟಿಂಗ್ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ, ಯಾಕಂದರೆ ನಾವು ನಮ್ಮ ಸಿನಿಮಾದಲ್ಲಿ ನೋಡ್ದಂಗೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾನೆ. ಸೊ ಎರಡೂ ಜವಾಬ್ದಾರಿನ ನಿಭಾಯಿಸ್ತಾ ಇರೋದ್ರಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೆಲ್ಲರೂ ಪ್ರತಿಯೊಂದು ಸಿನಿಮಾಕ್ಕೂ ಜೊತೆ ನಿಂತ ಹಾಗೆ ಈ ಸಿನಿಮಾಗೂ ಕೂಡ ಕೊನೆ ತನಕ ರಿಲೀಸ್ ಆದ ಮೇಲೂ ಕೂಡ ಜೊತೆಲಿ ನಿಲ್ಲಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಪಾತ್ರ ಮಾಡ್ತಾ ಇದ್ದೀನಿ, ಯಾವುದಂತ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಇಲ್ಲ, ಅದು ಸೌತ್ ಕೆನರಾ ಅಂದಾಗ ನಮಗಿಷ್ಟು ಒಂದಿಷ್ಟು ಜನ ಸ್ಟ್ಯಾಂಡರ್ಡ್ ಆರ್ಟಿಸ್ಟ್ಗಳಿದ್ದಾರೆ. ರಘು ಪಾಂಡೇಶ್ವರನ ಬಿಟ್ಟು ಕುಂದಾಪುರದಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಮನೆಗೆ ಬಂದು ಹೊಡಿತಾರೆ. ಸೊ ಆ ಥರ ಸುಮಾರಷ್ಟು ಜನ ನಮ್ಮ ರೆಗ್ಯುಲರ್, ಅಂದರೆ ತಮಾಷೆ ಮಾಡಿದ್ದು ನಾನು, ಬಟ್ ಆ ಥರದ ಒಂದಿಷ್ಟು ಕಲಾವಿದರು ನಮಗೆ, ಅಂದರೆ ಅವ್ರನ್ನ ಬಿಟ್ಟು ನಮ್ಮ ಕತೆ ಯೋಚನೆ ಮಾಡೋಕ್ಕಾಗಲ್ಲ ಈ ಭಾಗದ್ದು ಅಂತ. ಸೊ ಹಾಗಾಗಿ ಒಂದು ತಂಡ ಆಗಿದೆ. ಅದಲ್ಲದೆ ಸುಮಾರಷ್ಟು ಜನ, ಅವನು ಹೇಳ್ದಂಗೆ ಬೆಂಗಳೂರಲ್ಲೂ ಕೂಡ ಆಡಿಷನ್ ಮಾಡಿದ್ದಾನೆ, ಅಲ್ಲಿಂದನೂ ಸುಮಾರಷ್ಟು ಜನ ಕಲಾವಿದರು ಬರ್ತಾರೆ. ಮೇಜರ್ಲಿ ಏನಾಗುತ್ತೆ, ಈ ಭಾಗದ ಸಿನಿಮಾ ಮಾಡಬೇಕಾದ್ರೆ ನಮಗೆ ಲ್ಯಾಂಗ್ವೇಜ್ ಮೇಲೆ ತುಂಬ ಹಿಡಿತ ಬೇಕಾಗುತ್ತೆ. ಹಾಗಾಗಿ ನಾವು ಜಾಸ್ತಿ ಕ್ಯಾರೆಕ್ಟರ್ಗಳನ್ನ ಈ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದರೆ ತುಂಬ ಡೈಲಾಗ್ ಇರುವಂಥ ಅಥವಾ ತುಂಬ ಮೇಜರ್ ಕ್ಯಾರೆಕ್ಟರ್ ಬರುವಂಥವರಿಗೆ ಆ ಲೈನ್ಸು, ಆ ಪನ್ನನ್ನು ಹಿಡಿಯೋಕ್ಕಾಗಲಿಲ್ಲ ಅಂದರೆ ಆ ಕಾಮಿಡಿ ವರ್ಕ್ ಆಗಲ್ಲ. ಆ್ಯಂಡ್ ಹಾಸ್ಯಭರಿತ ಸಿನಿಮಾ ಆಗಿರೋದ್ರಿಂದ ಆ ಪಂಚ್ ಲೈನ್ಗಳು ಅದೇ ಲ್ಯಾಂಗ್ವೇಜ್ ಅವರಾದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿನ ಆರ್ಟಿಸ್ಟ್ಗಳೇ ಜಾಸ್ತಿ ಇರ್ತಾರೆ.